ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತಂದಂತೆ ರಾಜಕೀಯ ಪಕ್ಷಗಳ ಕಾರಬಾರಗಳು ಕೂಡ ಬಹಳ ಮುಖ್ಯವಾಗುತ್ತೆ ಹಾಗಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಬಿಜೆಪಿ ಏನು ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಚುನಾವಣಾ ದೃಷ್ಟಿಯಿಂದ ಯಾವ ಪಕ್ಷ ಬಹಳ ಬಹುಮತವನ್ನ ಪಡೆಯೋದಕ್ಕೆ ಸರ್ಕಸ್ ಮಾಡ್ತಾ ಇದೆ ಅನ್ನೋದ್ರ ಚರ್ಚೆಯನ್ನ ಇವತ್ತಿನ ಈ ಪವರ್ ಫೋಕಸ್ನ ನಾವು ಮಾಡ್ತಾ ಹೋಗೋಣ ಮೊದಲಿಗೆ ಬಿಜೆಪಿ ವಿಚಾರವನ್ನ ತೆಗೆದುಕೊಂಡು ಹೋದರೆ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಒಳ್ಳೆ ತಾಲೀಮನ ನಡೆಸ್ತಾ ಇರುವಂತ ಕಾಣಿಸ್ತಾ ಇದೆ ಯಾಕಂದ್ರೆ ರಾಜ್ಯಕ್ಕೆ ಒಬ್ಬರೊಬ್ಬರೇ ಹಿರಿಯ ನಾಯಕರು ಹೈಕಮಾಂಡ್ ನಾಯಕರುಗಳು ಆಗಮಿಸ್ತಿದ್ದಾರೆ ಕೇಂದ್ರ ಸಚಿವರುಗಳ ಆಗಮನ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ ಈ ಬಾರಿ ಹಳೆ ಮೈಸೂರು ಮತ್ತು ಕಲ್ಯಾಣ ಕರ್ನಾಟಕವನ್ನೇ ಬಿಜೆಪಿ ಟಾರ್ಗೆಟ್ ಮಾಡ್ಕೊಂಡಂಗೆ ಕಾಣ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ನೀವು ಮೊನ್ನೆ ಗಮನಿಸಿದ್ರಿ ಅಮಿತ್ ಶಾ ಅವರು ಆಗಮಿಸಿದ್ರು ಅಲ್ಲಿ ಡೈರಿ ಉದ್ಘಾಟನೆ ಆಯಿತು ಒಂದಿಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಆಯಿತು ಈಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರಧಾನಿ ಮೋದಿ ಕಮಾಲ್ ಮಾಡೋದಕ್ಕೆ ಆಗಮಿಸಿದ್ದಾರೆ ಸೊ ಎರಡೂ ಭಾಗಗಳಲ್ಲೂ ಕೂಡ ಹೆಚ್ಚಿನ ಕ್ಷೇತ್ರಗಳನ್ನು ಗೆದ್ದೇ ಗೆಲ್ಲಬೇಕು ಅಂತ ಹೇಳಿ ಬಿ ಜೆ ಪಿ ನಾಯಕರಿಗಾಗಲೇ ಚಿತ್ತವನ್ನು ಹರಿಸಿದ್ದಾರೆ ಅದರಲ್ಲೂ ಬಹಳ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮೋದಿಯ ಟಾರ್ಗೆಟ್ ಲಿಸ್ಟ್ನಲ್ಲಿ ಬಹಳ ಪ್ರಮುಖ ಸ್ಥಾನದಲ್ಲಿದೆ ಯಾಕೆ ಏನು ಅಲ್ಲಿನ ಅಂಕಿಅಂಶಗಳೇನು ಅನ್ನೋದನ್ನು ಕೂಡ ನಿಮ್ಮ ಮುಂದಿಡ್ತಾ ಹೋಗ್ತೀವಿ ಆದರೆ ಪ್ರಮುಖ ಅಂಶ ಅಂತಂದರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಡು ಕಲಬುರಗಿ ಅಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಅವರಿಗೆ ಸೋಲಿನ ರುಚಿ ತೋರಿಸಿದ್ರು ಈ ಬಾರಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಆ ಒಂದಿಷ್ಟು ಏರಿಯಾ ಕಾರ್ಯವ್ಯಾಪ್ತಿಯನ್ನು ಬಿ ಜೆ ಪಿ ತನ್ನ ಪರವೊಲಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ಸೊ ಕಲ್ಯಾಣ ಕರ್ನಾಟಕವನ್ನ ಬಿಜೆಪಿ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡಿದೆ ಕಲ್ಯಾಣ ಕರ್ನಾಟಕದ ಒಂದಿಷ್ಟು ಅಂಕಿಅಂಶಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಕರೆಸ್ಕೊಳ್ಳೋ ಭಾಗದಲ್ಲಿ ಏಳು ಜಿಲ್ಲೆಗಳು ಬರುತ್ತೆ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಈ ನಲವತ್ತೊಂದರ ಪೈಕಿ ಬಿಜೆಪಿ ಈ ಹಿಂದಿನ ಚುನಾವಣೆಯಲ್ಲಿ ಅಂದ್ರೆ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಹದಿನೆಂಟು ಸ್ಥಾನಗಳನ್ನು ಗೆದ್ದಿತ್ತು ಅಂದ್ರೆ ಒಟ್ಟು ನಲವತ್ತೊಂದು ಸ್ಥಾನಗಳ ಪೈಕಿ ಹದಿನೆಂಟು ಜೆ ಬಿಜೆಪಿ ಗೆಲ್ಲೋದ್ರ ಮುಖಾಂತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡನೇ ಸ್ಥಾನಕ್ಕೆ ಬಿ ಜೆ ಪಿ ತೃಪ್ತವಾಗಿತ್ತು ಈ ಎರಡನೇ ಸ್ಥಾನವನ್ನು ಮೊದಲೇ ಸ್ಥಾನ ಮಾಡಬೇಕು ಅಂತಂದ್ರೆ ಇನ್ನೊಂದು ಐದರಿಂದ ಆರು ಬಿ ಜೆ ಪಿ ಪರ ಪ್ಲಸ್ ಆಯಿತು ಅಂತಂದರೆ ಅಂದರೆ ನಂಬರ್ ಟ್ವೆಂಟಿ ಕ್ರಾಸ್ ಆಯಿತು ಅಂತಂದ್ರೆ ಉಳಿದ ಶೇರ್ಗಳು ಆ ಕಡೆ ಕಡಿಮೆ ಆಗುತ್ತೆ ಸೊ ಕಾಂಗ್ರೆಸ್ ಇಲ್ಲಿ ಸೆಕೆಂಡ್ ಸ್ಥಾನಕ್ಕೆ ಬರುತ್ತೆ ಜೆ ಡಿ ಎಸ್ ಇಲ್ಲಿ ಖಾತೆಯನ್ನು ತೆರೆಯೋದೇ ಬಹಳ ವಿರಳ ಅಂತ ಹೇಳ್ತಾರೆ ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಸದ್ಯಕ್ಕೆ ಜೆ ಡಿ ಎಸ್ನ ಪಂಚರತ್ನ ರಥಯಾತ್ರೆಗೆ ಸಿಗ್ತಿರೋ ರೆಸ್ಪಾನ್ಸ್ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡಬೇಕು ಅನ್ನೋ ಪ್ರಶ್ನೆ ಖಂಡಿತವಾಗಿ ಇದೆ ಆದರೆ ಈ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹದಿನೆಂಟು ಸಿಟ್ಟಿಂಗ್ ಎಮ್ ಎಲ್ ಎಗಳು ಆ ಕ್ಷೇತ್ರವನ್ನು ಗೆದ್ಕೊಂಡು ಬರಬಹುದು ಅನ್ನೋ ಲೆಕ್ಕಾಚಾರವನ್ನು ಇಟ್ಕೊಂಡ್ರು ಕೂಡ ಇನ್ನೂ ಒಂದು ಐದಾರು ಕ್ಷೇತ್ರಗಳು ಬೇಕಾಗುತ್ತೆ ಈ ಐದಾರು ಕ್ಷೇತ್ರಗಳು ಯಾವುದು ಆಗ ಆ ಕ್ಷೇತ್ರಗಳಲ್ಲಿ ಜನರ ಮನಸ್ಥಿತಿ ಯಾವ ರೀತಿಯಲ್ಲಿದೆ ಈಗಾಗಲೇ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರು ಕಾರ್ಯ ಮಾಡಿದಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಾರಾ ಮಾಡಿಲ್ಲ ಅಂತಂದ್ರೆ ಅದನ್ನೇ ಇಲ್ಲಿ ಬಹಳ ಪ್ರಮುಖ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಜೊತೆಗೆ ಬಿಜೆಪಿ ರಾಜ್ಯದಲ್ಲಿ ಸ್ವಲ್ಪ ಹೆಸರು ಹಾಳು ಮಾಡ್ಕೊಂಡಿದೆ ಹಾಗಾಗಿ ಮೋದಿ ಅವರ ಆಗಮನ ಆಗಿದೆ ಅಂತ ಹೇಳಿ ಏನು ಟೀಕೆ ಮಾಡ್ತಿದ್ದಾರೆ ಅದು ಸಂಪೂರ್ಣ ಸುಳ್ಳು ಅಂತ ಹೇಳಿ ತಳ್ಳ ಹಾಕೋದಕ್ಕೂ ಆಗೋದಿಲ್ಲ ಮೋದಿ ಮುಖಾಂತರವಾಗಿ ಇಲ್ಲಿ ಇನ್ನೊಂದಿಷ್ಟು ಸೀಟ್ಗಳನ್ನು ಹೆಚ್ಚಿಗೆದ್ರೆ ಗೆದ್ರೆ ಸರಿ ಅನ್ನೋ ಲೆಕ್ಕಾಚಾರ ಜೊತೆಗೆ ಈ ಭಾಗದಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿ ನಿಲ್ತೀವಿ ಅನ್ನೋ ಲೆಕ್ಕಾಚಾರ ಬಿಜೆಪಿಯಲ್ಲಿ ಕಾಣಿಸ್ತಾ ಇದೆ ಇನ್ನೊಂದು ವಿಚಾರ ಎ ಸಿ ಸಿ ಅಧ್ಯಕ್ಷರ ತವರು ಜಿಲ್ಲೆ ಸೊ ಎ ಸಿ ಸಿ ಅಧ್ಯಕ್ಷರ ತವರನ್ನೇ ಬಿಜೆಪಿ ಭೇದಿಸಿದ್ರೆ ಇಡೀ ಭಾರತದ ಕಾಂಗ್ರೆಸ್ನ ಚುಕ್ಕಾಣಿಯನ್ನು ಹಿಡಿದುಕೊಂಡಿರೋರ ಸ್ವಂತ ನೆಲದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕಾಗಲಿಲ್ಲ ಅನ್ನೋ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಮುಂದಿನ ಚುನಾವಣೆಗೆ ಅಂದ್ರೆ ಲೋಕಸಭಾ ಚುನಾವಣೆಗೂ ಕೂಡ ಪ್ಲಾನ್ ಮಾಡೋ ಸಾಧ್ಯತೆ ಇದೆ ಸೊ ಈಗ ಈ ಕ್ಷೇತ್ರದಲ್ಲಿರೋ ಮತದಾರರು ಯಾರು ಅಂತ ನೋಡ್ತಾ ಹೋದ್ರೆ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳ ಮತ ಇವರ ಮೂವರು ಮತಗಳನ್ನ ಕ್ರೋಢೀಕರಣ ಮಾಡಿದ್ರೆ ಅತಿ ಹೆಚ್ಚಿನ ಮತದಾರರ ಸಂಖ್ಯೆ ಇಲ್ಲಾಗುತ್ತೆ ಸೊ ಇವತ್ತಿನ ಕಾರ್ಯಕ್ರಮಗಳನ್ನು ಕೂಡ ನೀವು ಗಮನಿಸ್ತಾ ಹೋದ್ರೆ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಮಳಖೇಡ ಅಥವಾ ಮಾನ್ಯಖೇಡ ಅಂತ ಏನು ಕರೀತಾ ಇದ್ವಿ ಆ ಭಾಗದಲ್ಲಿ ಐವತ್ತೊಂದು ಸಾವಿರದ ಒಂಬೈನೂರು ಕುಟುಂಬಗಳಿಗೆ ಲಂಬಾಣಿ ಕುಟುಂಬಗಳಿಗೆ ಕಂದಾಯ ಗ್ರಾಮ ಮಾಡಿ ಹಕ್ಕು ಪತ್ರ ವಿತರಣೆ ಮಾಡಲಾಗಿದೆ ಅಂದರೆ ಬಿಜೆಪಿಗರ ನೇರ ಟಾರ್ಗೆಟ್ ಇಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯ ಮತ್ತು ಹಿಂದುಳಿದ ವರ್ಗಗಳ ಮತಗಳು ನರೇಂದ್ರ ಮೋದಿ ಅವರೇನೋ ಭಾಷಣದಲ್ಲಿ ಹೇಳಿದ್ರು ನಮ್ದು ಮತ ಬ್ಯಾಂಕ್ ರಾಜಕಾರಣ ಅಲ್ಲ ನಮ್ದು ಅಭಿವೃದ್ಧಿ ರಾಜಕಾರಣ ಅಂತ ಹೇಳಿ ಆದರೂ ಕೂಡ ತೆರೆಮರೆಯಲ್ಲಿ ಬಿಜೆಪಿಯ ನಾಯಕರು ಮತಗಳ ಕ್ರೋಢೀಕರಣ ಮಾಡೋ ಪ್ರಯತ್ನ ಇಲ್ಲೂ ಕೂಡ ನಡೆಸ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಯಾಕಂದ್ರೆ ಈ ಹಿಂದೆ ಎಸ್ಸಿ ಮತ್ತು ಎಸ್ ಟಿ ಮೀಸಲಾತಿಯಲ್ಲಿ ಏರಿಕೆ ಮಾಡಿರೋ ವಿಚಾರವೂ ಇವತ್ತು ಪ್ರಸ್ತಾಪ ಆಯಿತು ಐವತ್ತೊಂದು ಸಾವಿರದ ಒಂಬೈನೂರು ಜನರಿಗೆ ಅಂದ್ರೆ ಒಂಬೈನೂರು ಕುಟುಂಬಗಳಿಗೆ ಐವತ್ತೊಂದು ಸಾವಿರದ ಒಂಬೈನೂರು ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಆಗಿದೆ ಅಂತಂದ್ರೆ ಒಂದು ಕುಟುಂಬದಲ್ಲಿ ಕನಿಷ್ಠ ಎರಡು ಅಥವಾ ಮೂರು ಅಂತ ಲೆಕ್ಕ ಮಾಡಿದ್ರು ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಮತಗಳಲ್ಲಿ ಕ್ರೋಢೀಕರಣ ಆಗುತ್ತೆ ಅದು ಕೂಡ ಎಸ್ ಸಿ ಎಸ್ ಟಿ ಸಮುದಾಯದ್ದು ಸೊ ಈ ಜೆ ಬಿಜೆಪಿ ಪಡ್ಕೊಂತು ಅಂತಂದ್ರೆ ಇನ್ನೊಂದು ಐದಾರು ಸೀಟುಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತರೋದಕ್ಕೆ ಕಷ್ಟ ಏನು ಅಲ್ಲ ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ ಇವತ್ತು ಲಂಬಾಣಿ ಸಮುದಾಯದ ಈ ಬೃಹತ್ ಸಮಾವೇಶಕ್ಕೆ ಸುಮಾರು ಮೂರು ಮೂರುವರೆ ಲಕ್ಷ ಜನ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆ ಮೂರು ಮೂರುವರೆ ಲಕ್ಷ ಜನರಲ್ಲಿ ಕನಿಷ್ಠ ಒಂದು ಫಿಫ್ಟಿ ಪರ್ಸೆಂಟ್ ಓಟ ಕನ್ವರ್ಟ್ ಆದರೆ ಒಂದೂವರೆ ಲಕ್ಷ ಓಟ ಕನ್ವರ್ಟ್ ಆದರೆ ಅದು ಕೂಡ ಬಿಜೆಪಿ ಪ್ಲಸ್ ಆಗುತ್ತೆ ಇನ್ನು ಕಲಬುರಗಿಯಲ್ಲಿ ಒಂಬತ್ತು ಸ್ಥಾನ ಇದೆ ಒಂಬತ್ತು ಕ್ಷೇತ್ರಗಳಿದೆ ಬೀದರ್ನಲ್ಲಿ ಆರು ಕ್ಷೇತ್ರ ಇದೆ ಯಾದಗಿರಿಯಲ್ಲಿ ನಾಲ್ಕು ಕ್ಷೇತ್ರ ಇದೆ ಕೊಪ್ಪಳದಲ್ಲಿ ಐದು ಕ್ಷೇತ್ರ ಇದೆ ರಾಯಚೂರಿನಲ್ಲಿ ಏಳು ವಿಜಯಪುರದಲ್ಲಿ ಐದು ಬಳ್ಳಾರಿಯಲ್ಲಿ ಐದು ಕ್ಷೇತ್ರಗಳಿದೆ ಈ ಭಾಗದಲ್ಲಿ ಒಂದಿಷ್ಟು ಈ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಇಲ್ಲಿ ಪ್ರಭಾವ ಬರೆಯುವ ಸಾಧ್ಯತೆಗಳಿದೆ ಬಳ್ಳಾರಿ ಹೇಳಿ ಕೇಳಿ ಆಂಧ್ರಕ್ಕೆ ಹೊಂದಿಕೊಂಡಿರುವಂಥ ನಾಡು ಗಣಿದಣಿ ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲೂ ಕೂಡ ಈಗ ಸ್ವಲ್ಪ ರಾಜಕೀಯ ಕೋಲಾಹಲ ಇದೆ ಸೊ ಇವೆಲ್ಲವನ್ನು ಮೆಟ್ಟು ನಿಂತು ಕಲ್ಯಾಣ ಕರ್ನಾಟಕವನ್ನು ಟಾರ್ಗೆಟ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಬಿ ಜೆ ಪಿ ಬಹಳ ತಲ್ಲೀನವಾಗಿ ಕೆಲಸ ಮಾಡ್ತಾ ಇದೆ ಅದರ ಪ್ರಯತ್ನವಾಗಿಯೇ ಎಂಟು ಎಂಟು ದಿನಗಳಲ್ಲಿ ಎರಡನೇ ಬಾರಿಗೆ ಈಗ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಆಗಮಿಸಿರೋದು ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ರಾಜುಗೌಡ್ರಿ ನಮಸ್ಕಾರ ಸೌಂಡ್ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಸರ್ ನಿಮ್ದು ಮ್ಯೂಟ್ ಇದೆ ಅಂತ ಒಂದ್ಸಲ ಮ್ಯೂಟ್ ಅನ್ಮ್ಯೂಟ್ ಮಾಡಿ ರಾಜು ರಾಜುಗೌಡ್ರಿ ಇವತ್ತು ಈಗ ನಮ್ಮನ್ನ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ವಿಶೇಷವಾಗಿ ರಾಜುಗೌಡ್ರಿಗೆ ಅಹ್ ಒಂದು ಅಭಿನಂದನೆ ಹೇಳಬೇಕು ಸುರಪುರದ ಬಿಜೆಪಿ ಶಾಸಕರು ಪ್ರಧಾನಿ ಮೋದಿ ಅವರು ಅವರ ಬೆನ್ನು ತಟ್ಟಿ ಒಂದೇನೋ ಗುದ್ದಿದ್ರೆ ಅಂತ ಕಾಣುತ್ತೆ ಪ್ರಧಾನಿ ಮೋದಿ ಅವರು ಏನ್ ಮಾತನಾಡಿದ್ರು ಕಿವಿ ಮಾತೇನಾದ್ರು ಹೇಳಿದ್ರ ರಾಜಗೌಡ್ರೆ ಇಲ್ಲ ಸರ್ ಬಹಳ ಖುಷಿ ಆದ್ರು ಪ್ರಧಾನಿ ಮೋದಿ ಸಾಹೇಬ್ರು ಖುಷಿಯಿಂದ ಅವರು ಇಲ್ಲ ಬಹಳ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಅದ್ಭುತವಾಗಿ ಮಾಡಿದ್ರ ಅಂತ ಬಹಳ ಮೆಚ್ಚುಗೆ ಮಾತಾಡಿದಾರೆ ಸರ್ ಬಹಳ ಖುಷಿ ಅನ್ಸುತ್ತೆ ಅಲ್ಲಿ ರಾಜಗೌಡ್ರೆ ಪ್ರಧಾನಿ ಅವರು ಹೇಳ್ತಾರೆ ನಮ್ಮದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ಜಾತಿ ಧರ್ಮಗಳನ್ನು ಅಂತ ಹೇಳಿ ಆದರೆ ಇವತ್ತು ಬಿ ಜೆ ಪಿಯ ಸಮಾವೇಶವನ್ನು ನೋಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗವನ್ನು ಟಾರ್ಗೆಟ್ ಮಾಡಿದ್ದು ಬಹಳ ಸ್ಪಷ್ಟವಾಗಿದೆ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಹದಿನೆಂಟು ಎಮ್ ಎಲ್ ಎಗಳು ಬಿ ಜೆ ಪಿ ಪರವಾಗಿದ್ದಾರೆ ಆ ನಂಬರ್ ಏನಾದರೂ ಇನ್ಕ್ರೀಸ್ ಮಾಡೋ ಪ್ರಯತ್ನ ಇದೆಯಾ ಮೋದಿಯವರನ್ನ ಕರ್ಕೊಂಡ್ಬಂದು ಅಂದರೆ ರಾಜ್ಯ ಸರ್ಕಾರದ ಪ್ರಭಾವ ಕಡಿಮೆ ಇರೋ ಕಡೆಯಲ್ಲಿ ಕೇಂದ್ರದ ಪ್ರಭಾವ ಬಳಸ್ಕೊಂಡು ಬಿ ಜೆ ಪಿ ಸ್ಥಾನವನ್ನು ಗಟ್ಟಿ ಮಾಡೋ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಟಾರ್ಗೆಟ್ ನೂರ ಐವತ್ತು ಟಾರ್ಗೆಟ್ ಅಂತ ಇಟ್ಕೊಂಡಾಗ ನಾವು ಇಪ್ಪತ್ತಾರರಿಂದ ಮೂವತ್ತು ಟಾರ್ಗೆಟ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ತೇವ್ ಸರ್ ಇಲ್ಲ ಕಷ್ಟ ಆಗ್ತಾ ಹಂಗಾಗಿ ಈ ಭಾಗ ನಾವು ಹೆಚ್ಚಿನ ಒಂದು ಸೀಟ್ ಗೆಲ್ಲೇ ಬೇಕಾಗ್ತದೆ ಇವತ್ತು ಅಧಿಕಾರಕ್ಕೆ ಬರಬೇಕಂದ್ರೆ ಇಲ್ಲಿ ಹೆಚ್ಚಿನ ಇಲ್ಲಿ ಮತ್ತು ಮೈಸೂರು ಕರ್ನಾಟಕ ಹೆಚ್ಚು ಸೀಟ್ ಗೆದ್ದಾಗ ಮಾತ್ರ ಸಂಪೂರ್ಣವಾಗಿ ಅಧಿಕಾರ ಬರಕ್ಕೆ ಅನುಕೂಲ ಆಗ್ತದ್ರಿ ಅಂದ್ರೆ ಅದೇ ವಿಚಾರವಾಗಿ ಈಗ ಅಮಿತ್ ಶಾ ಅವರು ಮೈಸೂರು ಭಾಗಕ್ಕೆ ನರೇಂದ್ರ ಮೋದಿಯವರು ಈ ಭಾಗಕ್ಕೆ ಬಂದಿರೋದಾ ಯಾಕಂದರೆ ಮೋದಿಯವರ ಭಾಷಣದ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಹೋದರೆ ನಾವಿಲ್ಲಿ ಬಂದಿರೋದು ಅಭಿವೃದ್ಧಿ ಮಾಡೋದಕ್ಕೆ ಓಟ್ ಕೇಳೋದಕ್ಕಲ್ಲ ಅಥವಾ ನಿಮ್ಮ ಓಟ್ ರಾಜಕಾರಣ ಮಾಡೋದಕ್ಕಲ್ಲ ಅನ್ನೋದನ್ನು ಒತ್ವತ್ತಿ ಒತ್ತಿ ಅವರು ಹೇಳ್ತಾ ಇದ್ರು ಆದರೆ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯ ಪ್ರಯತ್ನ ನೋಡಿದ್ರೆ ಆ ಎಲ್ಲ ಮತಗಳಂದರೆ ಮೂರು ಲಕ್ಷ ಜನ ಏನು ಇವತ್ತು ಸಮಾವೇಶಕ್ಕೆ ಬಂದಿದ್ದಾರೆ ಅದರೊಳಗೆ ಸೆವೆಂಟಿ ಪರ್ಸೆಂಟ್ ಆದರೂ ನಾವು ಕನ್ವರ್ಟ್ ಮಾಡ್ಕೋಬೇಕು ಓಟು ಅನ್ನೋದು ಎಲ್ಲೋ ಮೈಂಡಲ್ಲಿ ಇದ್ದಂಗೆ ಕಾಣಿಸುತ್ತೆ ಯಾಕಂದರೆ ಎಸ್ ಸಿ ಎಸ್ ಟಿ ಮೀಸಲಾತಿ ವಿಚಾರದಲ್ಲಿ ಪ್ರಸ್ತಾಪ ಆಗುತ್ತೆ ಮುಖ್ಯ ವೇದಿಕೆಯಲ್ಲಿ ಅದ್ರ ಜೊತೆಗೆ ಇವತ್ತು ಲಂಬಾಣಿ ಸಮುದಾಯಕ್ಕೆ ಐವತ್ತೊಂದು ಸಾವಿರದ ಒಂಬೈನೂರು ಅಂತಂದರೆ ನಿಮಗೊಂದು ಲಕ್ಷ ಮತಗಳು ಬರಬಹುದು ಸೊ ಬಿ ಜೆ ಪಿ ಸರ್ಕಾರ ಒಂದು ಕಡೆ ಈ ಮಾತುಗಳನ್ನು ಹೇಳ್ಕೊಂಡೆ ಅದರ ವಿರುದ್ಧವಾದ ಕೆಲಸಗಳನ್ನು ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಇದೆ ಜೊತೆಗೆ ಕೆ ಪಿ ಸಿ ಸಿಯ ಒಬ್ರು ಹೇಳಿದ್ರು ಬಿ ಜೆ ಪಿ ಇಲ್ಲಿ ರಾಜ್ಯದಲ್ಲಿ ಪ್ರಬಲ ಇಲ್ಲ ಹಾಗಾಗಿ ಮೋದಿಯವರ ಕರ್ಕೊಂಬಂದು ಈ ತಪ್ಪುಗಳನ್ನ ಅಥವಾ ಇಲ್ಲಿನ ಕುಂದು ಕೊರತೆಗಳನ್ನ ಮುಚ್ಚೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಕೌಂಟರ್ ಕೊಡ್ತೀರಿ ಮೋದಿ ಅವರು ಆಗಮಿಸಿರೋದು ಅಭಿವೃದ್ಧಿ ವಿಚಾರಕ್ಕೋ ಟ್ ಕೇಳೋದಕ್ಕೋ ಅದು ಹೇಗೆ ಅಂತ ನಾನು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ ಸರ್ ಅವರು ಇಷ್ಟ ಏನು ರಾಹುಲ್ ಗಾಂಧಿ ಅವ್ರ ಕರ್ಶನ್ ಬಂದು ಭಾರತ ಜೋಡೋ ಯಾತ್ರೆ ಅಂತ ಏನ ಅವ್ರು ಪಾದಯಾತ್ರೆ ಮಾಡಿದ್ರಲ್ಲ ಏನು ವಾಕಿಂಗ್ ಮಾಡಿದ್ರು ಅಥವಾ ಒಂದ್ ಪಕ್ಷ ಸಂಘಟನೆಗ್ ಮಾಡಿದ್ರು ಅಂತ ನಾನು ಅವ್ರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಯಾಕಂದ್ರೆ ಸುಮ್ನೆ ಇವತ್ತು ಒಂದು ಪಕ್ಷ ಅಂದ ಮೇಲೆ ಅವರು ಈ ತರ ಹೇಳಿಕೆ ಕೊಡೋದು ಸಹಜ ಇದರಲ್ಲಿ ನಮ್ ಅಂದ್ಮೇಲೆ ನಮ್ ಸಂಘಟನೆ ಮಾಡೋದು ಸಹಜ ಆದ್ರೆ ಮೋದಿ ಸಾಹೇಬರು ಬಂದಿರೋದು ಇವತ್ತು ಅಭಿವೃದ್ಧಿ ಕಾಮಗಾರಿಗೋಸ್ಕರ ಸ್ಕಾಡಾ ಗೇಟ್ ಅಂತಂದ್ರೆ ಅದು ಒಂದು ಕೋಟಿ ಐವತ್ ಸಾವಿರ ಕೋಟಿ ಐವತ್ ಲಕ್ಷ ಐವತ್ ಸಾವಿರದ ಐವತ್ ಕೋಟಿದು ಟೆಂಡರ್ ಆಗಿ ಗ್ಯಾಲರಿ ಕಾಮಗಾರಿ ಮುಗಿದಿದೆ ನಾಲ್ಕು ಸಾವಿರದ ನಾಲ್ಕು ಗೇಟ್ಗಳನ್ನ ಗೇಟ್ ಅದರಿಂದ ರೈತರಿಗೆ ಬಹಳಷ್ಟು ನೀರು ಅನುಕೂಲ ಆಗ್ತದೆ ಜಲಧಾರೆ ಯೋಜನೆಯಲ್ಲಿ ಒಟ್ಟು ಎರಡು ಸಾವಿರದ ನಾಲ್ಕು ಕೋಟಿ ರೂಪಾಯಿ ಟೆಂಡರ್ ಕಾರು ಈ ಟೆಂಡರ್ ಅಪ್ರೂವ್ ಮಾಡಿ ಕೆಲಸ ಅಡಿಗಲ್ ಹಾಕಿದ್ದಾರೆ ನಾಯ್ಪುರ್ ಡ್ಯಾಮ್ ಇಂದ ಯಾದಗಿರಿ ಜಿಲ್ಲೆಯ ಏಳ್ನೂರ ಹತ್ತು ಹಳ್ಳಿಗಳಿಗೆ ಮೂರು ಪಟ್ಟಣಗಳಿಗೆ ನೀರ್ ಹೋಗಂತ ಒಂದು ಕೆಲಸ ಆಗ್ತದೆ ಬಲ್ಕ್ ವಾಟರ್ ಸಪ್ಲೈ ಮತ್ತೆ ಇವೆಲ್ಲ ಅಭಿವೃದ್ಧಿ ಕೆಲಸ ಅಲ್ಲ ಅಂದ್ರೆ ಯಾವ ಕೆಲಸ ಸೂರತ್ ಚೆನ್ನೈ ರಸ್ತೆ ಇದು ಏನು ಸಿಕ್ಸ್ ಬೇ ಬರ್ತಿದೆ ಅದರದ್ದು ಅಡಿಗಲ್ ಹಾಕಿದ್ದಾರೆ ಮತ್ತೆ ಅಭಿವೃದ್ಧಿಗೋಸ್ಕರ ಬಂದ ಮತ್ತೆ ನಾಳೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮತ್ತೆ ನಾವು ಮೋದಿ ಸಾಹೇಬ್ ಕರೆಸೇ ಕರೆಸ್ತೀವಿ ಆದ್ರೆ ಈ ಸಲ ಬಂದವ್ರು ಏನ್ ಮಾಡ್ತಾರೆ ಅಂದ್ರೆ ಅಭಿವೃದ್ಧಿ ಶಂಕು ಸ್ಥಾಪನೆ ಹಾಕಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಸರ್ ಇದು ಒಳ್ಳೆ ಕೆಲಸ ಅಲ್ಲ ಸರ್ ಹ್ಮ್ ಹಾಗಾದ್ರೆ ಶಾಸಕರಿದ್ದೀರಿ ನೀವು ಸುರಪುರಕ್ಕೆ ನಿಮ್ಮ ಭಾಗದಲ್ಲಿ ಈಗ ಹದಿನೆಂಟು ಜನ ಎಮ್ ಎಲ್ ಎಗಳಿದ್ದಾರೆ ಸೊ ಆ ಒಂದು ಒಂದು ಬಹಳ ಸ್ಪಷ್ಟವಾಗಿ ಹೇಳಿ ಇಲ್ಲಿ ಯಾವುದೇ ಮುಚ್ಚುಮರೆ ಬೇಡ ಅಥವಾ ರಾಜಕೀಯ ವಿಚಾರಗಳು ಬೇಡ ನಿಮ್ಮ ಕ್ಷೇತ್ರಗಳಲ್ಲಿ ಅಥವಾ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಆಡಳಿತವನ್ನು ಮುಂದಿಟ್ಟುಕೊಂಡು ನಿಮ್ಮ ಟಾರ್ಗೆಟ್ ರೀಚ್ ಆಗೋದಕ್ಕೆ ಸಾಧ್ಯನ ಇಪ್ಪತ್ತೈದು ಮೂವತ್ತು ರೀಚ್ ಆಗೋದಕ್ಕೆ ಸಾಧ್ಯನ ಆಗೋದಾದರೆ ಯಾವ್ಯಾವ ವಿಚಾರಗಳನ್ನು ಇಟ್ಕೊಳ್ತೀರಿ ಸರ್ ಯಾಕಂದರೆ ಕಾಂಗ್ರೆಸ್ ಬಹಳಷ್ಟು ಆರೋಪ ಮಾಡಿದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರವಾಗಿ ಒಂದೆರಡು ಸುಸೈಡ್ಗಳಾಗಿದೆ ಅದನ್ನು ನೇರ ನೇರ ತಲೆ ಕಟ್ತಿದ್ದಾರೆ ಜೊತೆಗೆ ಸಣ್ಣ ಪುಟ್ಟ ಪ್ರಕರಣಗಳನ್ನು ಗೃಹ ಸಚಿವರು ಮಾಡೋದಕ್ಕಾಗ್ತಿಲ್ಲ ಅವರ ಕೈಯಲ್ಲಿ ನಿಭಾಯಿಸೋಕಾಗ್ತಿಲ್ಲ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ ಸೊ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಬಲಹೀನ ಆಗಿದೆ ಅನ್ನುವಂಥ ವಾದಕ್ಕೂ ನೀವು ಇಲ್ಲಿ ನೂರೈವತ್ತು ತಗೊಳ್ತೀವಿ ಕಲ್ಯಾಣ ಕರ್ನಾಟಕದಲ್ಲಿ ತರ್ಟಿ ಪ್ಲಸ್ ತಗೊಳ್ತೀವಿ ಅಂತ ಹೇಳುವ ಅದಕ್ಕೂ ಎಲ್ಲ ಒಂದ್ ಕಡೆ ಎಲ್ಲ ಅದು ತಾಳೆ ಹೊಂತ ಇಲ್ಲ ಅಂತ ಕೂಡ ಅನ್ಸುತ್ತಲ್ಲ ಸರ್ ನೀವು ಕಾಂಗ್ರೆಸ್ ಇಂದ ಏನ್ ನಿರೀಕ್ಷೆ ಏನ್ ಮಾಡ್ತೀರ ಸರ್ ಕಾಂಗ್ರೆಸ್ ಏನ ನಿರೀಕ್ಷೆ ಮಾಡಕ್ ಆಗ್ತದ ಸಾಧ್ಯ ಇಲ್ಲ ಕಾಂಗ್ರೆಸ್ ಇಂದ ಯಾಕಂತಂದ್ರೆ ಅವ್ರು ಏನೋ ಒಂದು ಆರೋಪ ಆಯ್ತು ಅವರು ಈಗ ಅವ್ರು ಹೇಳ್ತಿರೋದು ಫೋರ್ಟಿ ಪರ್ಸೆಂಟ್ ಅಂತ ಏನು ಕೆಲವೊಂದು ಗುತ್ತಿಗೆದಾರ ಗುತ್ತಿಗೆ ಸಂಘದವ್ರ ಅಧ್ಯಕ್ಷರು ಹೇಳ್ತಾರಲ್ಲ ಅವ್ರು ಹೇಳ್ತಿರೋದು ಎರಡ್ ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಅಂತ ಹೇಳ್ತಿದ್ದಾರೆ ಬರೇ ಒಂದು ಸರ್ಕಾರ ಅಂತ ಹೇಳ್ತಿಲ್ಲ ಅಂದ್ರೆ ಈಗ ಯಾರು ಕಾಂಗ್ರೆಸ್ ಅಲ್ಲಿ ಗೆದ್ದಾರ ಅವ್ರೆಲ್ಲರೂ ಅದ್ರಾಗ ಇನ್ವಾಲ್ವ್ ಅರ ಎಲ್ಲ ಜೆಡಿ ಎಸ್ ಅವ್ರ ಎಲ್ಲರೂ ಇನ್ವಾಲ್ವ ಅರ ಇನ್ವಾಲ್ ಇನ್ವಾಲ್ವ ಆತರ ಸುಮ್ನೆ ಒಬ್ರು ಯಾರೋ ಒಂದು ಏಕಾಏಕಿ ಹೇಳಿಕೆ ಕೊಡೋದು ಬೇರೆ ಆಗ್ತದೆ ಯಾರ ಇದ್ರ ಅವ್ರ ಡಾಕ್ಯುಮೆಂಟ್ಸ್ ಇತ್ತು ಆರೋಪ ಮಾಡೋದು ಬೇರೆ ಆಗ್ತದೆ ಇವತ್ತು ಸುಮ್ನೆ ಅವರು ಅವ್ರ ಮೇಲಿನೂ ಆರೋಪ ಮಾಡಿದಾರ ಅವರು ಗುತ್ತೇದಾರ ಸಂಘದವ್ರು ಅದ್ರ ಬಗ್ಗೆ ಅವ್ರು ಏನು ಪ್ರತಿಕ್ರಿಯೆ ತೋರಿಸತಿಲ್ಲ ಇವತ್ತು ಸುಮ್ನೆ ಅವ್ರು ಇದ್ದು ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗ ವಿರೋಧ ಪಕ್ಷವೇ ಇಲ್ಲ ಇವತ್ತು ವಿರೋಧ ಪಕ್ಷ ಅಷ್ಟು ದುರ್ಬಲ ಆಗ್ಬಿಟ್ಟಿದೆ ಅವರವರು ಕಚ್ಚಾಟದಾಗ ಅವ್ರು ಬಿಜೆ ಹಾಕಿದ್ದಾರೆ ಅಲ್ಲಿ ಇಲ್ಲಿ ಖರ್ಗೆ ಸಾಹೇಬ್ರ ಫಾಲೋವರ್ಸು ಸಿದ್ದರಾಮಯ್ಯ ಸಹ ಫಾಲೋವರ್ಸು ಡಿ ಕೆ ಶಿವಕುಮಾರ್ ಫಾಲೋರ್ಸ್ ಅವರೇ ಕಿತ್ತಾಡ್ತಿದ್ದಾರೆ ಹೊರತಾಗಿ ಅವ್ರ ಪಕ್ಷ ಸಂಘಟನೆ ಅವ್ರದೇನಿಲ್ಲ ನಮ್ದು ಒಳ್ಳೆ ಪಕ್ಷ ಸಂಘಟನೆ ಇದೆ ಒಳ್ಳೆ ಅಭಿವೃದ್ಧಿ ಮುಂದಿಟ್ಕೊಂಡು ಹೊಟ್ಟಿದ್ದೇವೆ ನಾವು ಮೂವತ್ತಕ್ ರೀಚ್ ಆಗೇ ಆಗ್ತೀವಿ ಸರ್ ರೀಚ್ ಆಗೇ ಆಗ್ತೀರಿ ಅಂತ ನೀವು ಹೇಳ್ತೀರಿ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವ್ರ ಭಯ ಇಲ್ವಾ ನಿಮ್ಗೆ ಸರ್ ನಮ್ಗೆ ಚುನಾವಣೆ ಮೇಲೆ ಎಲ್ಲಾ ಪಕ್ಷಗಳು ಅಷ್ಟೇ ಅದ ಯಾರು ಭಯನು ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗಗಳಲ್ಲಿ ವಿಶೇಷವಾಗಿ ಈ ಬಾರಿ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷ ಒಂದ್ ಕಡೆಯಲ್ಲಿ ಇನ್ನೊಂದ್ ಕಡೆಯಲ್ಲಿ ನೀವು ಜೆಡಿಎಸ್ ಪಂಚರತ್ನ ರಥಯಾತ್ರೆಯನ್ನ ನಿಮ್ಮ ರಾಜಕೀಯ ಬಿಸಿ ಶೆಡ್ಯೂಲ್ ಅಲ್ಲಿ ಗಮನಿಸ್ತಾ ಇದ್ದೀರಿ ಅಂತಂದ್ರೆ ಅಲ್ಲಿ ಸಿಗ್ತಾ ಇರುವ ಜನ ಬೆಂಬಲ ಹೇಗಿದೆ ಅಂತಂದ್ರೆ ಅಭೂತಪೂರ್ವ ಕುಮಾರಸ್ವಾಮಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಗೊತ್ತಿಲ್ಲ ಅಷ್ಟು ಜನಸಾಗರ ಸೇರ್ತಾ ಇದೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಜೆಡಿಎಸ್ ಸೊ ಈ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗಗಳನ್ನ ಜೆಡಿಎಸ್ ಕೂಡ ಒಂದಿಷ್ಟು ಸ್ಥಾನಗಳಲ್ಲಿ ಕಬಳಿಸೋ ವಿಶ್ವಾಸದಲ್ಲಿದ್ದಾರೆ ಇವೆಲ್ಲದರ ನಡುವೆ ಹದಿನೆಂಟಕ್ಕಿಂತ ಜಾಸ್ತಿ ಮಾಡ್ಕೋತೀವಿ ಅಂತ ನೀವು ಹೇಳ್ತಾ ಇದ್ದೀರಿ ಸೊ ಅದೇ ಪ್ರಾಕ್ಟಿಕಲಿ ಇದೆಲ್ಲ ಪಾಸಿಬಲ್ ಆ ಅಂತ ಶಾಸಕರೇ ಸರ್ ನಮ್ದು ಏನಿದೆ ಅಂತಂದ್ರೆ ನಾವು ಎಷ್ಟು ಟ್ರಯಾಂಗ್ಯುಲರ್ ಫೈಟ್ ಆಗ್ತದೆ ಎಷ್ಟು ಹೆಚ್ಚಿನ ಇದು ಫೈಟ್ ಆಗ್ತದೆ ಅಷ್ಟು ನಮಗೆ ಅನುಕೂಲ ಆಗ್ತದೆ ನಾವು ಅಷ್ಟ್ ಹೆಚ್ಚಿನ ಸೀಟಿಗೆ ಎಲ್ಲಕ್ಕೂ ಇಲ್ಲಿ ಅನುಕೂಲ ಆಗ್ತದೆ ಇವತ್ತು ಜನಾರ್ದನ್ ರೆಡ್ಡಿ ಸರ್ ಅವರು ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ ಕುಮಾರಣ್ಣ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ ಕುಮಾರಣ್ಣಂದು ಇಲ್ಲಿ ಎಲ್ಲರಿಗೂ ಗೊತ್ತಾರೆ ಈ ಟೈಮ್ ಟೈಮ್ನಾಗ ಬಂದು ಓಡಾಡ್ತಾರೆ ನಾಳೆ ಎಲೆಕ್ಷನ್ ಬಂದಾಗ ಅವ್ರು ಯಾರಿಗೆ ಡೇಟ್ ಕೊಟ್ಟಿರ್ತಾರ ಅವ್ರಿಗೆ ಅವ್ರ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರ್ಲಾರ್ದ ಸೋಲ್ಸಿದಂತ ಉದಾಹರಣೆ ಇಲ್ಲಿ ಇದಾವೆ ಹಂಗಾಗಿ ಅಷ್ಟೇನ್ ಅವ್ರ ಯಾವ ಇಂಪ್ಯಾಕ್ಟ್ ಆಂಗ್ಲ ಸರ್ ನಮ್ದು ಏನಿದ್ರು ನಮ್ ಬಿಜೆಪಿ ನಮ್ ಪಕ್ಷ ನಮ್ದೇನು ಟಾರ್ಗೆಟ್ ಇದೆ ಅದನ್ನ ಯಾವ ತರ ನಾವು ರೀಚ್ ಆಗ್ಬೇಕು ಅನ್ನೋದ ಬಗ್ಗೆ ನಮ್ದು ಅಷ್ಟೇ ಓಕೆ ಈಗ ಇಡೀ ಕಲ್ಯಾಣ ಕರ್ನಾಟಕ ಬಿಟ್ಬಿಡೋಣ ಸುರಪುರಕ್ಕೆ ಬರೋಣ ಸುರಪುರದ ಶಾಸಕರು ರಾಜು ಗೌಡ್ರು ಈ ಬಾರಿ ಗೆದ್ದು ಬರೋದಕ್ಕೆ ಸಾಧ್ಯ ಇದೆಯಾ ಲೀಡ್ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಏನು ತ್ರಿಕೋನ ಸ್ಪರ್ಧೆ ಅಂತ ನೀವೇ ಹೇಳ್ತಿದ್ದೀರಿ ಸೊ ನಿಮ್ಮ ಸ್ಥಾನ ಅಲ್ಲಿ ಭಾಳ ಭದ್ರವಾಗಿದೆಯಾ ಶಾಸಕರೇ ಸರ್ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೇನೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೇನೆ ಸಾಕಷ್ಟು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದೇನೆ ಮತ್ತು ಕ್ಷೇತ್ರದ ಜನತೆ ಮತ್ತು ಕಾರ್ಯಕರ್ತರು ವೋಟರ್ಸ್ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಈಗಾಗ್ಲೇ ನನಗೆ ಮೂರು ಸಾರಿ ಗೆಲ್ಸಿದ್ದಾರೆ ಇನ್ನೂ ಹೆಚ್ಚಿನ ಒಂದು ವಿಶ್ವಾಸ ಅವ್ರ ಮೇಲೆ ಇದೆ ಅವ್ರ ಗೆಲ್ಸ ಸಂಪೂರ್ಣ ನನಗೆ ಇದೆ ಈ ಹಕ್ಕು ಪತ್ರ ವಿತರಣೆ ಮಾಡಿದ್ರಲ್ಲ ಬಹಳಷ್ಟು ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವಂತಹ ಹಕ್ಕು ಪತ್ರ ವಿತರಣೆ ಮಾಡಿದ್ರಲ್ಲ ಒಂದಿಷ್ಟು ಜನ ಐವತ್ತೆರಡು ಸಾವಿರ ಜನ ಫಲಾನುಭವಿಗಳು ಪ್ಲಸ್ ಎಸ್ ಸಿ ಎಸ್ ಟಿ ಮೀಸಲಾತಿ ಹೆಚ್ಚಳ ಮಾಡಿರೋ ವಿಚಾರಗಳು ಇವೆಲ್ಲ ನಿಮಗೆ ಈ ಭಾಗದಲ್ಲಿ ಪ್ಲಸ್ ಆಗುತ್ತಾ ಆಗಬಹುದಾ ಯಾಕಂದ್ರೆ ಎಲ್ಲ ಸವಲತ್ತುಗಳನ್ನು ತಗೊಂಡು ಕಾಂಗ್ರೆಸ್ ಗೋಟ್ ಹಾಕೋರು ನಿಮ್ಗೆ ಗೊತ್ತಲ್ಲ ಈ ಹಿಂದೆಯೂ ಇತ್ತು ಈ ಮುಂದೆಯೂ ಇರಬಹುದು ಆಗೋದು ಸಾಧ್ಯವೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಎಸ್ ಸಿ ಎಸ್ ಟಿ ಈ ಮುಸ್ಲಿಂ ಮತ ಹಿಂದುಳಿದ ಮತಗಳು ಇವನ್ನೆಲ್ಲ ನೀವು ಈ ವಿಚಾರದಲ್ಲಿ ಕ್ರೋಢೀಕರಣ ಮಾಡೋದಕ್ಕೆ ಯತ್ನ ಮಾಡ್ತಿದ್ರಲ್ಲ ಇದ್ರಲ್ಲಿ ಸಫಲತೆ ನಿಮಗೆ ಸಿಗ್ಬಹುದಾ ನೀವ್ ಯಶಸ್ಸಾಗ್ತೀರಾ ಸರಿ ಏನಾಗಿದೆ ಅಂತಂದ್ರೆ ತಾಂಡಗೋಡೆಗೆ ಅಂತಂದ್ರೆ ರೆವಿನ್ಯೂ ವಿಲೇಜ್ ಅಂತ ಹೇಳಿ ನಾವು ಇವತ್ತ ಕನ್ಸಿಡರೇ ಮಾಡಿದ್ದಿಲ್ಲ ಆಕ್ಚುಲಿ ಇವತ್ತ ಮೋದಿ ಸಾಹೇಬರು ಬಂದು ಆರ್ ಅಶೋಕ್ ಅಣ್ಣರು ಬಸವರಾಜ್ ಬೊಮ್ಮಾಯಿ ಅಣ್ಣರು ಈಗ ಅವ್ರಿಗೆ ಹಕ್ಕ ವಿತರಣೆ ಮಾಡಿದ ಮೇಲೆ ಅವ್ರದ್ದು ಒಂದು ಕಂದಾಯ ಗ್ರಾಮ ಅಂತ ಪರಿವರ್ತನೆ ಆಗ್ತದೆ ಇವತ್ತೇನಾದ್ರೂ ಅವ್ರ ಪೋಸ್ಟಲ್ ಬ್ಯಾಲೆಟ್ ಅಡ್ರೆಸ್ ಬರ್ಬೇಕಾದ್ರೆ ಬೇರೆ ಗ್ರಾಮದೇ ಬಂದು ಅಂತ ಬರ್ತಿತ್ತು ಆದ್ರೆ ಅವ್ರ ಸ್ವಂತ ಮನೆ ಇದ್ದಂತ ಮನೆಗಳಿಗೆ ಅವ್ರ ಹೆಸರು ಮೇಲೆ ಇದ್ದಿಲ್ಲ ಈಗ ಅವ್ರ ಏನಾರ ಲೋನ್ ತಗೊಳ್ಬೇಕಾದ್ರೂ ಅವ್ರಿಗೆ ಲೋನ್ ಸಿಕ್ತಿದ್ದಿಲ್ಲ ಹಂಗಾಗಿ ಇವತ್ತು ಯಾವ್ಯಾವ ಕಂದಾಯ ಗ್ರಾಮಗಳು ಇದ್ದು ಅವನ್ನೆಲ್ಲವನ್ನು ಅವ್ರ ಅವ್ರ ಹೆಸರು ಮೇಲೆ ಅವ್ರ ಏನ್ ಜಮೀನ್ ಇತ್ತು ಮಾಡಿ ಕೊಡೋ ಒಂದ್ ಕೆಲಸ ಮಾಡ್ತಿದ್ದಾರೆ ಆಕ್ಚುಲಿ ಅವ್ರಿಗೆ ಒರಿಜಿನಲ್ ಓನರ್ಶಿಪ್ ಇವತ್ತು ಸರ್ ಹಂಗಾಗಿ ಏನು ಐವತ್ತು ಟೋಟಲ್ ಐವತ್ತೇಳು ಲಕ್ಷ ಐವತ್ತೇಳು ಸಾವಿರ ಫಲಾನುಭವಿಗಳಿಗೆ ಇವತ್ತು ನಿಜಕ್ಕೂ ಬಹಳ ಅನುಕೂಲ ಆಗಿದೆ ಅವ್ರು ಬಹಳ ಖುಷಿಯಲ್ಲಿದ್ದಾರೆ ಇವತ್ತು ತಾಂಡ ಜನರು ಎಲ್ಲ ಬಹಳ ಹೆಮ್ಮೆ ಪಡುತ್ತಿದ್ದಾರೆ ಅದರಲ್ಲಿ ಮೋದಿ ಒಂದು ವಿಶೇಷವಾಗಿ ಒಂದು ಮಾತು ಹೇಳಿದ್ರು ನಿಮ್ ಮಗ ಡೆಲ್ಲಿಯಲ್ಲಿ ಡೆಲ್ಲಿ ಅನ್ನೋದು ಮರಿಬೇಡ ಅಂತ ಒಂದು ಆ ಶಬ್ದ ಬಳಸಿದ್ದು ಅವ್ರಿಗೆ ನಿಜಕ್ಕೂ ಖುಷಿ ತಂದಿದೆ ಸರ್ ಅಲ್ಲ ಅದೇ ಅದೇ ನಾನು ಅದೆಲ್ಲ ಓಟ್ ಕನ್ವರ್ಟ್ ಆಗುತ್ತಾ ಅಂತ ಈಗ ಖುಷಿ ಓಕೆ ಅವ್ರಿಗೆ ಒಂದಿಷ್ಟು ಜನದಿಂದ ಮನೆ ಇರ್ಲಿಲ್ಲ ಈಗ ಮನೆ ಸಿಕ್ತಾ ಅವ್ರ ಹೆಸರಲ್ಲಿ ಜಾಗ ಆಯ್ತು ಅವ್ರಿಗೆ ಲೋನ್ ಸಿಗುತ್ತೆ ಒಂದಿಷ್ಟು ಫೆಸಿಲಿಟಿಗಳು ಸಿಗುತ್ತೆ ಎಲ್ಲ ಫೈನ್ ಎಲ್ಲವೂ ಓಕೆ ಆದ್ರೆ ಅದು ಓಟ್ ಆಗಿ ಕನ್ವರ್ಟ್ ಆಗುತ್ತಾ ಆ ಓಟ್ ಆಗಿ ಕನ್ವರ್ಟ್ ಆಗೋದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇದೆ ಆ ಐವತ್ತೇಳ ಸಾವಿರ ಅಂತಂದ್ರಿ ಎಷ್ಟು ಜನ ಬರಬಹುದು ಅದರಲ್ಲಿ ಅಂತ ಈಗ ಓಟ್ ಆಗಿ ಕನ್ವರ್ಟ್ ಆಗ್ಲಿ ಅಂತ ನಾವ್ ಯಾವ್ದು ಈ ರಾಜಕೀಯ ಮಾಡ್ತಿಲ್ಲ ರಾಜಕೀಯ ಆ ತರ ಆಗಿ ಮಾಡಿದ್ರೆ ಬಹಳ ಕಷ್ಟ ಆಗ್ತದೆ ಅವರಿಗೆ ಇದು ಇಷ್ಟ ದಿನ ಆದ್ರೂ ಅವ್ರಿಗೆ ನ್ಯಾಯ ಸಿಕ್ಕಿದೆ ನ್ಯಾಯ ಅಂತ ಕೆಲಸ ನಾವ್ ಅಧಿಕಾರದಲ್ಲಿ ಇದ್ ಮಾಡಿದೆ ಅದ್ರ ಫಲ ನಾವ್ ಈಗ ನಿರೀಕ್ಷೆ ಮಾಡ್ತಿರ್ಲಿಲ್ಲ ಯಾಕಂತಂದ್ರೆ ಈಗೆಲ್ಲವನು ಓಟಿನ ರಾಜಕೀಯ ಮಾಡ್ಬೇಕಂದ್ರ ಮತ್ತೆ ಏನ್ ಮಾಡಿದ್ರು ಬರೇ ಓಟ್ಗೋಸ್ಕರ ಮಾಡ್ಬೇಕಾಗ್ತದೆ ಆತರ ಎಲ್ಲ ಆ ಸಮಾಜಕ್ಕೆ ಆ ಜನಾಂಗಕ್ಕೆ ಅಲ್ಲಿ ಯಾರು ಈ ಭಾಗದಲ್ಲಿ ಇದಾರೆ ಅವ್ರಿಗೆ ಸ್ವಲ್ಪ ಅನ್ಯಾಯಿತ್ತು ಅದ್ರ ಅನ್ಯಾಯನ ಸರಿಪಡಸಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೀವಿ ಸರ್ ಅದನ್ನು ನಾವು ಅವರಿಂದ ಏನು ನಿರೀಕ್ಷೆ ಮಾಡ್ತಿಲ್ಲ ಅವರ ಆಶೀರ್ವಾದ ಮಾಡೇ ಮಾ ಒಳ್ಳೇದಾದಾಗ ಮಾಡೇ ಮಾಡ್ತಾರೆ ಸರ್ ಈ ಹಿಂದೆ ಹದಿನೆಂಟು ಸ್ಥಾನ ಏನು ಗೆದ್ದಿದ್ರಿ ಶಾಸಕರು ನೀವು ಈ ಭಾಗದಲ್ಲಿ ಅದರ ಲಿಂಗಾಯತರ ಮತಗಳು ಬಹಳ ಪ್ರಬಲವಾಗಿತ್ತು ಪ್ರಮುಖ ಪಾತ್ರಗಳನ್ನು ವಹಿಸಿತ್ತು ನೀವು ಗೆಲ್ಲೋದಕ್ಕೆ ಈ ಬಾರಿ ಲಿಂಗಾಯತರು ನಿಮ್ಮ ವಿರುದ್ಧವಾಗಿ ನಿಂತಿದ್ದಾರೆ ನಮ್ಗೆ ಮೀಸಲಾತಿ ಕೊಟ್ಟಿಲ್ಲ ಒಂದು ರೀತಿಯಲ್ಲಿ ನಮಗೆ ಏನೋ ಒಂದೇನೋ ಹೊಸ ಸಬ್ ಕ್ಲಾಸ್ಗಳನ್ನು ಮಾಡಿ ಒಂಥರ ಬೆಣ್ಣೆ ಅವರ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಚಾರ ಇದೆ ಇನ್ನು ಮೀಸಲಾತಿ ಕೊಡ್ಲೇಬೇಕು ಇಲ್ಲದಿದ್ರೆ ನಾವು ಲಿಂಗಾಯತ ಸಮಾಜ ನಿಮ್ ವಿರುದ್ಧ ತಿರುಗಿ ಬೀಳ್ತೀವಿ ಅನ್ನುವಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಸೊ ಲಿಂಗಾಯತ ಓಟ್ ಕೂಡ ಅಂದ್ರೆ ನಿಮ್ಮತ್ರ ಇದ್ದು ಓಟ್ನಿಗೆ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಲಿಂಗಾಯತ ಸಮಾಜ ಒಂದು ವೇಳೆ ಪ್ರಬಲವಾಗಿ ನಿಮ್ ವಿರುದ್ಧ ತಿರುಗಿ ಬಿದ್ರೆ ಸರ್ ಈಗ ನಮ್ಮ ಹತ್ರ ಲಿಂಗಾಯತ ನಮ್ಮೆಲ್ಲರ ಜೊತೆಗೆ ಬಹಳ ಚೆನ್ನಾಗಿದ್ದಾರೆ ನಮ್ಮ ಸ್ಪೆಷಲಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಳ ಪಂಗಡಗಳ ಜಗ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಸರ್ ಇಲ್ಲ ನಮ್ಮ ಹತ್ರ ಏನಿದ್ರು ಎಲ್ಲಾ ಲಿಂಗಾಯತರು ಒಂದೇ ಎಲ್ಲ ವೀರಶೈವ ಒಂದೇ ಅಂತ ಹೇಳ್ತಾರೆ ಇಲ್ಲಿ ಪಂಚಮಶಾಲಿಯವರು ಗಾಣಿಗೆರು ಬಣಿಜಗರು ಅಂತ ಹಂಗ ಒಳ ಪಂಗಡಗಳು ಅಷ್ಟೊಂದು ಇಲ್ಲಿ ವ್ಯತ್ಯಾಸ ಇಲ್ಲ ರೆಡ್ಡಿ ಲಿಂಗಾಯ್ತು ಮತ್ತು ಪಾಕ್ನಕ್ ರೆಡ್ಡಿ ಈ ರಾಮನ್ ರೆಡ್ಡಿ ಅನ್ನೋದಿಲ್ಲ ಇಲ್ಲೆಲ್ಲಾ ರೆಡ್ಡಿ ಲಿಂಗಾಯತ ಇಡ್ಕೊಂಡ್ ಎಲ್ಲಾ ಲಿಂಗಾಯತರು ಒಂದೇ ನಾವ್ ವೀರಶೈವ ಶೈವ ಎಲ್ಲ ಲಿಂಗಾಯತ್ ಒಂದೇ ಅಂತ ಹೋಗ್ತಾರೆ ಹಂಗಾಗಿ ನಮ್ ಭಾಗದಲ್ಲಿ ಅಷ್ಟೊಂದು ಎಫೆಕ್ಟ್ ಆಗುತ್ತೆ ಎಲ್ಲರೂ ಒಂದೇ ಅಂತ ತಿಳಿದಾರೆ ಇಲ್ಲಿ ಒಳ ಪಂಗಡ ಅಂದಾಗ ಎಷ್ಟೋ ಜನಕ್ಕೆ ಇವತ್ತು ಅವರೇ ಒಂದು ಮದುವೆ ಆದಂತ ಸಂದರ್ಭದಲ್ಲಿ ಒಬ್ರು ಪಂಚಮ ಶಾಲೆಯವರು ಮದುವೆ ಆಗಿದ್ದಾರೆ ಒಬ್ರು ಬೀಗಿಸ್ತಾನ ಗಾಣಿಗರ ಜೊತೆಗೆ ಮಾಡ್ಕೊಂಡಿದ್ದಾರೆ ಕೆಲವರು ಬಂಡ ಜೊತೆಗೆ ಆ ಆತರ ಇಲ್ಲೆಲ್ಲ ನಮ್ಮ ಹತ್ರ ಅಷ್ಟೊಂದು ಒಳ ಪ್ರದ ಪ್ರಬಲ ಇಲ್ಲ ಸರ್ ಎಲ್ಲರೂ ಒಂದೇ ಲಿಂಗಾಯತ ಅಂದ್ರೆ ನಮ್ಮ ಹತ್ರ ಒಂದೇ ಅಂತಿನ ಒಂದು ಭಾವನೆ ನಮ್ಗ ನಮ್ ಭಾಗದಲ್ಲಿ ಇದೆ ಅಂದ್ರೆ ಉಳಿಸ್ಕೊಳ್ತೀರಿ ಲಿಂಗಾಯಿತ ಓಟ್ಗಳನ್ನು ಉಳಿಸ್ಕೊಳ್ತೀರಿ ಅಂತ ಹೇಳ್ತೀರಿ ಓಕೆ ಫೈನ್ ಹಾಗಾದ್ರೆ ನಿಮ್ ಬ್ಲೂ ಪ್ರಿಂಟ್ ಹೇಗಿದೆ ಸರ್ ಬಿಜೆಪಿ ಈಗ ಚುನಾವಣೆ ಸಿದ್ಧತೆ ಮಾಡ್ತಾ ಇಲ್ಲ ನೀವು ಹೇಳ್ಬಹುದು ಈ ಸಮಾವೇಶಗಳ ಅಭಿವೃದ್ಧಿಗೋಸ್ಕರ ಚುನಾವಣೆ ವಿಚಾರದಲ್ಲಿ ಅಲ್ಲ ಅಂತ ಹೇಳಿ ಪ್ರಶ್ನೆಗಳು ಬಹಳ ಬರುತ್ತೆ ಯಾಕೆ ಈ ಹಿಂದೆ ಮಾಡಲಿಲ್ಲ ಅನ್ನೋದು ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಮೋದಿ ಯಾಕೆ ಎರಡೆರಡು ಸಲ ಬರ್ತಾರೆ ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತೆ ಆದರೆ ನಾನು ನಾನು ಕೇಳೋ ವಿಚಾರ ಅಂತಂದರೆ ನಿಮ್ಮ ಬ್ಲೂ ಪ್ರಿಂಟ್ ಏನಿದೆ ನೀವು ಯಾವ ರೀತಿ ಇಲ್ಲಿ ಓಟ್ಗಳನ್ನು ಪಡೆಯೋದಕ್ಕೆ ಪ್ಲ್ಯಾನ್ ಮಾಡಿದ್ದೀರಿ ಓಕೆ ಸಮಾವೇಶಗಳನ್ನು ಬಿಟ್ಟುಬಿಡಿ ಸಮಾವೇಶಗಳನ್ನು ಹೊರತುಪಡಿಸಿ ಬಿ ಜೆ ಪಿ ಇಲ್ಲಿ ಇಪ್ಪತ್ತೈದು ಸ್ಥಾನ ಗೆಲ್ಲಲೇಬೇಕು ಅನ್ನೋ ಪಣ ತೊಟ್ಟಿದರೆ ಅದು ಹೇಗೆ ಗೆಲ್ಲುತ್ತೆ ಏನು ನಿಮ್ಮ ಬ್ಲೂ ಪ್ರಿಂಟ್ ಇದೆ ಅಂತ ಸರ್ ಐದ್ ಸಾವಿರಕ್ಕಿಂತ ಅಂತರದಲ್ಲಿ ಬಹಳ ಕಡಿಮೆ ಕ್ಯಾಂಡ್ ನಮ್ಮ ಹತ್ರ ಸೋತಂತವ್ರು ಬಹಳ ಜನ ಇದಾರೆ ಒಂದ್ ನಾಲ್ಕರಿಂದ ಐದ್ ಸಾವಿರ ಅಲ್ಲಿ ನಾವು ಟಾರ್ಗೆಟ್ ಮಾಡಿ ಗೆಲ್ಸಂತ ಪ್ರಯತ್ನ ಮಾಡಿಬಿಟ್ಟಿವಂತಂದ್ರೆ ಆಟೋಮೆಟಿಕ್ ಆಗಿ ಮೂವತ್ತಕ್ ನಾವ್ ರೀಚ್ ನಾವು ಸ್ಟ್ರಾಂಗ್ ಫೈಟ್ ಕೊಟ್ಟಿದ್ದೇವೆ ಈ ತರ ಹೆಚ್ಚಿನ ಒಂದು ಸ್ಟ್ರಾಂಗ್ ಫೈಟ್ ಕೊಟ್ಟು ಇಲ್ಲಿ ಒಂದು ಯುವಕರು ಮತ್ತು ಎಸ್ ಸಿ ಎಸ್ ಟಿಗಳು ಇಷ್ಟ ದಿನ ಏನ್ ಆಗ್ತಿತ್ತಂದ್ರೆ ಎಸ್ ಸಿ ಎಸ್ ಟಿಗಳು ಅಂತಂದ್ರೆ ಅಲ್ಲಿ ನೋಡಪ್ಪ ರಿಸರ್ವೇಶನ್ ಕೊಡಂಗ್ಲಾ ಇವ್ರು ರಿಸರ್ವೇಶನ್ ಕಿತ್ತ ಒಂದು ಮನೋಭಾವನೆ ಮೊದಲಿಂದಾನು ಇತ್ತು ಆದ್ರೆ ಈಗ ಆತರ ಇಲ್ಲ ಇವತ್ತು ನಾವು ಎಸ್ ಸಿ ಎಸ್ ಎಷ್ಟಿಗೆ ಮೂರು ಪರ್ಸೆಂಟ್ ರಿಂದ ಏಳು ಪರ್ಸೆಂಟ್ ಎಸ್ ಸಿಗ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಕೊಟ್ಟ ಮೇಲೆ ಜನರು ನಮ್ಮ ಮೇಲೆ ವಿಶ್ವಾಸ ಇಲ್ಲಪ್ಪ ಬಿಜೆಪಿ ಸರ್ಕಾರ ಏನಿದ್ರು ದಲಿತರ ಪರ ಹಿಂದುಳಿದವರ್ಗ ಪರ ಎಸ್ ಟಿ ಎಸ್ ಸಿ ಪರ ಹೇಳಿ ಜನರು ಬಹಳ ಒಳ್ಳೆ ಒಂದು ವಿಶ್ವಾಸವನ್ನ ನಮ್ಮ ಮೇಲೆ ಮೂಡಿಸ್ತಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಏನಿದ್ರು ಬರೀ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸ್ ಮುಸ್ಲಿಮ್ಸ್ ಅಂತ ಹೇಳೋದು ಮಾಡಿ ಓಟ್ ತೊಗೊಂಡ್ ಹೊರತಾಗಿ ಇವ್ರಿಗೆ ಯಾರಿಗೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಇಲ್ಲಾಂದ್ರೆ ಅವ್ರು ಇಷ್ಟು ದಿನ ಅಧಿಕಾರ ಇದ್ದ ರಿಸರ್ವೇಶನ್ ಹೆಚ್ಚು ಮಾಡಿ ಈ ತಾಂಡವಗಳಿಗೆ ಹಕ್ಕು ಪತ್ರ ಕೊಡ್ತಿದ್ರು ಯಾವ ಮಾಡಿಲ್ಲ ಮುಂದಿಟ್ಟು ಅಷ್ಟೇ ಇವತ್ತು ನಾವು ಒಳ್ಳೆ ಕೆಲಸ ಮಾಡಿ ಅವ್ರ ವಿಶ್ವಾಸ ಗೆಲ್ಲ ಕೆಲಸವನ್ನು ಮಾಡಿದ್ದೇವೆ ಹಿಂಗಾಗಿ ಸಂಪೂರ್ಣ ಮುಂದಿನ ದಿನದಲ್ಲಿ ಸಂಪೂರ್ಣ ಬಹುಮತದಿಂದ ಬರುತ್ತೆ ಅಂತ ವಿಶ್ವಾಸ ಇದೆ ಎ ಐ ಸಿ ಸಿ ಅಧ್ಯಕ್ಷರ ತವರು ಜಿಲ್ಲೆ ಕೂಡ ಬರುತ್ತೆ ಎ ಸಿ ಅಧ್ಯಕ್ಷರ ಸ್ವತಃ ಕಾರ್ಯಕ್ಷೇತ್ರ ಬರುತ್ತೆ ಅವ್ರ ಮಗ ಸ್ಪರ್ಧೆ ಮಾಡೋ ಕ್ಷೇತ್ರಗಳು ಬರುತ್ತೆ ಸೊ ಈ ಇಡೀ ದೇಶದ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದಿರುವಂಥ ಖರ್ಗೆ ಅವರ ಕ್ಷೇತ್ರವನ್ನು ಬಿ ಜೆ ಪಿ ಭೇದಿಸೋದಕ್ಕೆ ಸಾಧ್ಯನಾ ಭೇದಿಸೋದೇ ಆದರೆ ಏನೋ ಲೋಕಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ ಏನೋ ಒಂದು ಒಂದು ಟ್ರೆಂಡ್ ಇತ್ತು ಅಥವಾ ಒಂದು ವೇವ್ ಇತ್ತು ಏನೋ ನೀವೇ ಕರಿತೀರಲ್ಲ ಅಲೆ ಇತ್ತು ಅಂತ ಆ ಅಲೆ ಈಗಲೂ ಇದೆಯಾ ಅಥವಾ ಮೋದಿ ಹೆಸರು ಹೇಳ್ಕೊಂಡೆ ಇನ್ನೂ ಕೂಡ ರಾಜ್ಯದಲ್ಲಿ ಬಿ ಜೆ ಪಿ ಗೆಲುವು ಸಾಧಿಸೋದಕ್ಕೆ ಸಾಧ್ಯನಾ ಖರ್ಗೆ ಕೋಟೆ ಹೇಗೆ ಭೇದಿಸ್ತೀರಿ ಸರ್ ಈಗ ಅವ್ರ ಕೋಟೆ ಅನ್ನೋದನ್ನ ಈಗ ಆಲ್ರೆಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರ ಕೋಟೆನ ಬೇದಿಸಿ ಆಗಿದೆ ಈಗ ಏನು ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಫಸ್ಟ್ ಟೈಮ್ ನಿಂತಾಗ ಸೋತಿದ್ರೆ ವಾಲ್ಮೀಕಿ ನಾಯಕರಿದ್ರಿಗೆ ಕಿರ ಪ್ರಿಯಾಂಕ್ ಖರ್ಗೆ ಅವರು ಸೋತಿದ್ರು ಧರ್ಮ ಸಿಂಗ್ ಸಾಹೇಬ್ ಮಗ ಅಜಯ್ ಸಿಂಗ್ ಅವರು ಸೋತಿದ್ರು ಶಾಸಕ್ರೆ ಒಂದ್ ನಿಮಿಷ ಸಾರಿ ಟು ಇಂಟರಪ್ ನಮ್ಮ ಪವರ್ ಟಿವಿ ಎಂ ಡಿ ರಾಕೇಶ್ ಶೆಟ್ಟಿ ಅವರು ಕೂಡ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪ್ರಣ್ ಸರ್ ಶಾಸಕರಿದ್ದಾರೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದೆ ಕಲ್ಯಾಣ ಕರ್ನಾಟಕ ವಿಚಾರದಲ್ಲಿ ಅವ್ರು ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಫಾರ್ಟಿ ತರ್ಟಿ ಪ್ಲಸ್ ಗೆದ್ದು ಬಿಡ್ತೀವಿ ಏಟೀನ್ ಇದೆ ಅದನ್ನ ಐದು ಆರು ಸಾವಿರ ಅಂತರದಲ್ಲಿ ಇದ್ದವ್ರನ್ನೆಲ್ಲ ಗೆಲ್ಲಿಸ್ಬಿಡ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಸರ್ ಅಲ್ಲ ಶುರುಪುರ ಕ್ಷೇತ್ರಕ್ಕೆ ನೋಡಿದ್ರೆ ಕಲ್ಯಾಣ ಕರ್ನಾಟಕಕ್ಕೆ ನೋಡಿದ್ರೆ ರಾಜುಗೌಡರು ಸ್ವಲ್ಪ ಚುನಾವಣಾ ಚಾಣಕ್ಯತನ ಯಾವಾಗ್ಲೂ ಮಾಡ್ತಾ ಬಂದವರು ರಾಜುಗೌಡರು ಒಂದು ಯಂಗ್ ಕ್ಯಾಂಡಿಡೇಟ್ ಯಾಕಂದ್ರೆ ರಾಜುಗೌಡ್ರನ್ನ ನಾವು ನೋಡ್ತೀವಿ ರಾಜುಗೌಡ್ರ ಫಾಲೋವರ್ಸ್ ತುಂಬಾ ಎಂ ಎಲ್ ಎ ಇರ್ತಾರೆ ರಾಜಗೌಡರು ಚುನಾವಣೆಯಲ್ಲಿ ಹೋದಾಗ ಡೇಲ್ ಡೆವಿಲ್ ಅಂತ ನಾವು ಯಾವಾಗ್ಲೂ ಹೇಳ್ತೀವಿ ಬಟ್ ಟುಡೇಸ್ ಪ್ರೋಗ್ರಾಮ್ ನಾನ್ ಹೇಳ್ಬೇಕಂದ್ರೆ ಇವತ್ತು ಮೋದಿ ಪ್ರೋಗ್ರಾಮ್ ನೋಡಿದ್ರೆ ಇದ್ರಲ್ಲಿ ಗೌಡ್ರು ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಯಾಕಂದ್ರೆ ದಿಸ್ ಇಸ್ ದ ಎಡ್ಜ್ ಆಫ್ ಎಲೆಕ್ಷನ್ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ ಆಗ ಕಲ್ಯಾಣ ಕಂಟ ಕರ್ನಾಟಕಕ್ಕೆ ಒಂದು ಇಂಪಾರ್ಟೆನ್ಸ್ ಇಲ್ಲಿ ಅಂತ ಎಂಗ್ ಲೀಡರ್ಸ್ ಎಲ್ಲ ಸೇರ್ಬಿಟ್ಟು ಇವತ್ತಿನ ಆರ್ಗನೈಸ್ಡ್ ಪ್ರೋಗ್ರಾಮ್ ಏನಿದೆ ಮೋದಿ ಪ್ರೋಗ್ರಾಮ್ ಏನಿದೆ ಇಟ್ ಇಸ್ ಸಕ್ಸಸ್ಫುಲಿ ಆರ್ಗನೈಸ್ಡ್ ಅದರಲ್ಲಿ ಒಂದು ಸಕ್ಸಸ್ಫುಲ್ ಏನಂದ್ರೆ ಈಗ ಎರಡು ಕಾರ್ಯಕ್ರಮಗಳು ಒಂದು ನೀರಾವರಿ ಇನ್ನೊಂದು ಜನಗಳಿಗೆ ಹಕ್ಕು ಪತ್ರ ಕೊಡುದು ಅದನ್ನು ನೀವು ನೋಡ್ತೀರಿ ಯಾವ ತರದ ಜನಗಳಿಗೆ ಎಷ್ಟು ವರ್ಷದಿಂದ ಆ ಹಿಂದಿದ್ದ ಈ ಪ್ರೋಗ್ರೆಸ್ಗಳು ಇವತ್ತಾಗಿದೆ ಅಂತ ಇದರಲ್ಲಿ ರಾಜಗೌಡರ್ ನೋಡಿದ್ರೆ ಸಕ್ಸಸ್ಫುಲ್ ಏನಂದ್ರೆ ಇವತ್ತು ಅವರು ಮೋದಿಯನ್ನು ಕಲ್ಯಾಣ ಕರ್ನಾಟಕದ ಮಗನನ್ನಾಗಿ ಮಾಡ್ಬಿಟ್ಟಿದ್ದಾರೆ ಇವರೆಲ್ಲ ಸೇರಿಬಿಟ್ಟು ಇವತ್ತು ಮೋದಿಯವರೇ ಡಿಕ್ಲೇರ್ ಮಾಡಿದ್ದಾರೆ ನಿಮ್ಮ ಮಗ ನಾನು ದೆಹಲಿಯಲ್ಲಿ ಇದ್ದೀನಿ ಅಂತ ನೆನ್ಪು ಮಾಡ್ಕೊಳ್ಳಿ ಅಂತೆ ರಾಜುಗೌಡ್ರಿಗೆ ನಂದೊಂದು ಕ್ವಶನ್ ಇದೆ ಸರ್ ನಿಮ್ಮ ನಿಮ್ಮ ಬಗ್ಗೆ ನಮ್ಗೆ ನಾವು ಸರ್ವೆ ಮಾಡಿದಾಗ್ಲೂ ನಿಮ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡ್ಬಂತು ಆ ನೀವೇ ಲೀಡಲ್ಲಿ ಇದ್ದೀರಿ ಅಂತ ಬಂತು ಬಟ್ ನೀವೊಂದು ಆ ಕಡೆಯ ಲೀಡ್ರಾಗಿ ರಾಜುಗೌಡ್ರನ್ನು ಖಾಲಿ ಸುರುಪುರಕ್ಕಾಗಿ ಜನಗಳು ನೋಡ್ತಾ ಇಲ್ಲ ರಾಜುಗೌಡ್ರನ್ನು ಆ ಏರಿಯಾದ ಎಲ್ಲಾ ಎಂ ಎಲ್ ಎಗಳ ಒಂದು ಲೀಡರ್ ವಿನ್ ಮಾಡಿಸಿದ್ರಲ್ಲಿ ಚಾಣಕ್ಯ ಅಂತ ಹೇಳ್ತಾರೆ ನಾನು ಪ್ರಣುತ್ ಕ್ವಶನ್ ಕೇಳ್ತಾ ಇದೀನಿ ನಿಮ್ಮ ಬ್ಲೂ ಪ್ರಿಂಟ್ ಅಂತ ಹೇಳ್ತಾರೆ ಈ ಸಲ ನಿಮ್ಮ ಬ್ಲೂ ಪ್ರಿಂಟ್ ನೀವು ಹೇಳಿದ್ರಿ ಈ ನಮ್ಮ ಹತ್ರ ಮಾತಾಡುವಾಗ್ಲೂ ನೀವು ಹೇಳ್ತಾ ಇದ್ರಿ ಯೂತ್ ಅನ್ನು ನಾವು ಈ ಸಲ ಟ್ರೈನ್ ಮಾಡಿದೀವಿ ಯೂತ್ ನಮ್ಮೊಟ್ಟಿಗಿದ್ದಾರೆ ಮಹಿಳೆಯರು ನಮ್ಮೊಟ್ಟಿಗಿದ್ದಾರೆ ಅಂತ ಈಗ ನೋಡಿದ್ರೆ ನೀವೊಂದು ಆ ಹಿಂದುಳಿದ ಪಂಗಡವನ್ನು ನಿಮ್ಮೊಟ್ಟಿಗೆ ಸೇರಿಸ್ಕೊಂಡಿದ್ರಿ ನಿಮ್ಮ ಬ್ಲೂ ಪ್ರಿಂಟ್ ಪ್ರಣುತ್ ಕೇಳಿದಾಗೆ ವಾಟ್ ಈಸ್ ಯುವರ್ ಬೆಸ್ಟ್ ಬ್ಲೂ ಪ್ರಿಂಟ್ ಈಗ ನೀವು ಹೇಳಿದ್ರಿ ನೀವು ಸುರುಪುರಕ್ಕೆ ಮಾತ್ರನ ಅಲ್ಲ ನೀವು ಯುವರ್ ಯುವರ್ ಕಾಲ್ಡ್ ಆಸ್ ಎ ಲೀಡರ್ ಆ ಏರಿಯಾಕ್ಕೆಲ್ಲ ಈಗ ಜನಾರ್ದನ್ ರೆಡ್ಡಿ ಅವರು ನಿಮ್ಮದೇ ಪಾರ್ಟಿಯಲ್ಲಿದ್ದವರು ಹಿಂದೆ ಈಗ ಒಂದು ಪಾರ್ಟಿ ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ ಪಂಚರತ್ನ ಯಾತ್ರೆ ಇದೆ ಈಗ ನೀವು ಇದರಲ್ಲಿ ಚುನಾವಣೆ ತಂತ್ರ ಇಲ್ಲ ಅಂತ ಹೇಳಿದ್ರು ಮೋದಿ ಒಂದು ವಿಸಿಟ್ ಅದು ಒಂದು ಭೂಮ್ ಕೊಡುತ್ತೆ ಮೋದಿ ಒಂದು ಮೋದಿ ಫ್ಯಾಕ್ಟರ್ ಅಂತ ಏನ್ ಹೇಳುತ್ತೆ ಅದು ಎಲ್ಲಾ ಕಡೆ ಇಂಡಿಯಾದಲ್ಲಿ ನಡೀತಾ ಇದೆ ನಿಮ್ಗೆ ಏನ್ ಅನ್ಸ್ತು ನಿಮ್ಮ ಮುಖ ನೋಡಿದಾಗ ನನ್ಗೆ ಅನ್ಸ್ತಾ ಇದೆ ಆ ಚುನಾವಣೆ ಕಾಳೆ ರಾಜಗೌಡ್ರ ಇವತ್ತು ಎಲ್ಲಾ ಬಿಜೆಪಿ ಅವರು ಸೇರ್ಬಿಟ್ಟು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಊದ್ಬಿಟ್ಟಿದ್ರಿ ಬಿಟ್ಟಿದ್ರಿ ರಾಜಗೌಡ್ರ ಕಾನ್ಫಿಡೆನ್ಸ್ ಏನೋ ಇವತ್ತು ಮೋದಿ ವಿಸಿಟ್ ನಂತರ ಡಬಲ್ ಆಗಿದೆ ಅಂತ ನನ್ ಅನಿಸ್ತದೆ ಏನ್ ಹಚ್ತಿದ್ರಿ ರಾಜಗೌಡ್ರಿಗೆ ನಮಸ್ಕಾರ ಸರ್ ಮೊದಲಿಗೆ ನಮ್ ನಮ್ ನಮಸ್ಕಾರ ಇವತ್ತ ಮೋದಿ ಸರ್ ಬಂದಿರೋದು ಅವ್ರ ಸ್ಟೇಜ್ ಮೇಲೆ ಮೈ ತಟ್ಟಿ ಬೆನ್ ತಟ್ಟಿರೋದು ಮತ್ತೆ ಅವ್ರ ಖುಷಿ ಪಟ್ಟಿದ್ದು ನಿಮ್ಮ ನಿಜಕ್ಕೂ ನಮ್ಗೆ ಎಲ್ಲರಿಗೂ ಭೂಷ್ ತಂದಿದೆ ನಮಗೊಂದು ಒಳ್ಳೆ ಚೈತನ್ಯ ತಂದಿದೆ ನಮ್ಗೊಂದು ಒಳ್ಳೆ ಜೋಶ್ ತಂದಿದೆ ಸರ್ ಅದ್ರಾಗ ಎರಡನೇ ಮಾತೇ ಇಲ್ಲ ಬಟ್ ನಮ್ದೇನು ಬಿಲೀವ್ ಪ್ರಿಂಟ್ ಅನ್ನೋದಕ್ಕೆ ಸರ್ ನಾವೇನು ಲಾಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆಲವೊಂದು ಮಿಸ್ಟೇಕ್ ನ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ನ ಮಾಡಿದಿವಿ ಇಲ್ಲಿಯ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿ ಬಹಳ ಮೇಜರ್ ಹೊಡ್ತಾ ತಿನ್ನಿದೇವು ಈ ಸರಿ ಅದು ಆಗ್ಲಾರ್ದಂಗೆ ಮಾಡ್ ಯೋಚನೆ ಮಾಡ್ತಿದ್ವಿ ಮತ್ತು ಪಕ್ಷದಲ್ಲಿ ಚೌಕಟ್ಟಿನಲ್ಲಿ ಒಂದು ಕೆಲವೊಂದು ಚರ್ಚೆನು ಆಗ್ತದೆ ಮತ್ತು ಒಳ್ಳೆ ಓದಿಸ್ಕಿಂತ ಈ ಸರಿ ಹೆಚ್ಚಿನ ಸ್ಥಾನ ಯಾವ ತರ ಗೆಲ್ಬೇಕನ್ನೋದ್ರ ಬಗ್ಗೆ ಹೋಮ್ ವರ್ಕ್ ನಡೆದಿದೆ ಅವೆಲ್ಲವನ್ನು ಆಗ್ತದೆ ಸರ್ ಆಟೋಮೆಟಿಕ್ ಆಗಿ ಹೆಚ್ಚಿನ ಒಂದು ಸಂಖ್ಯೆ ಓದ್ಸೋದಕ್ಕಿಂತ ಹೆಚ್ಚು ಸಂಖ್ಯೆ ನಾವು ಈ ಸರ್ ಗೆಲ್ತೀವಿ ಸರ್ ಫೈನ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ರಾಕೇಶ್ ಶೆಟ್ಟರಿಗೆ ಹಾಗೆ ಶಾಸಕರೇ ಕೊನೆಯದಾಗ ಒಂದು ಪ್ರಶ್ನೆ ಕೊನೆಯ ಪ್ರಶ್ನೆ ಬಿ ಆಡಳಿತ ವಿರೋಧಿ ಅಲೆ ಇದರ ನಡುವೆ ಒನ್ ಫಿಫ್ಟಿ ಪ್ಲಸ್ ಟಾರ್ಗೆಟ್ಟು ಒಂದು ಕಡೆ ಮೈಸೂರು ಭಾಗಕ್ಕೆ ಅಮಿತ್ ಶಾ ಈ ಕಡೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೋದಿಯವರು ಬಂದಿದ್ದಾರೆ ಸೊ ಇನ್ನು ಇನ್ನು ಯಾವ್ಯಾವ ರೀತಿಯ ಸ್ಟ್ರಾಟರ್ಜಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ರಾಜ್ಯಾದ್ಯಂತ ಪಕ್ಷ ಸಂಘಟನೆ ವಿಚಾರದಲ್ಲಿ ಈ ಕಳಂಕವನ್ನು ತೊಳೆದುಕೊಳ್ಳೋ ವಿಚಾರದಲ್ಲಿ ಬಿ ಜೆ ಪಿ ಈಗ ಕಲ್ಯಾಣ ಕರ್ನಾಟಕ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ವ್ಯಾಪಿಸ್ಕೊಂಡ್ರೆ ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದೀರಿ ಎಷ್ಟು ಕಾರ್ಯಗಳನ್ನು ಈವರೆಗೆ ಸಾಧಿಸಿದ್ದೀರಿ ಇನ್ನೆಷ್ಟು ಸಾಧಿಸುವುದಕ್ಕೆ ಬಾಕಿ ಇದೆ ಚುನಾವಣಾ ದೃಷ್ಟಿಯಲ್ಲಿ ಯಾಕಂದ್ರೆ ಪಾರ್ಟಿ ವರ್ಕರ್ಸ್ ಮೇಲೆರಂತ ಕೇಳ್ರು ನಮ್ದು ನಮ್ದು ಏನಿದ್ರು ಕಾರ್ಯಕರ್ತರನ್ನೇ ಅವಲಂಬಿಸಿರುವಂತ ಪಕ್ಷ ಹಂಗಾಗಿ ಕಾರ್ಯಕರ್ತರಿಗೆ ಹೆಚ್ಚಿನ ಮಹತ್ವ ಇಲ್ಲಿ ಸಿಗ್ತದೆ ಹೀಗಾಗಿ ನಾವು ಕಾರ್ಯಕರ್ತರನ್ನೇ ಹೆಚ್ಚಿನ ನಂಬಿರೋದ್ರಗೋಸ್ಕರ ಅವರು ಹೆಚ್ಚಿನ ಒಂದು ಕೆಲಸ ಮಾಡಿ ನಮ್ಮ ಸಂಪೂರ್ಣವಾಗಿ ನಮ್ಮ ಅಧಿಕಾರ ತರ್ತ ನಮ್ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ಈಗ ನಮ್ಗೆ ಒಳ್ಳೆ ಬಸವರಾಜ್ ಬೊಮ್ಮಾಯವರು ಒಳ್ಳೆ ಅಧಿಕ ಆಡಳಿತ ಕೊಡ್ತಿದ್ದಾರೆ ಯಡಿಯೂರಪ್ಪ ಸಾಹೇಬ್ರು ಒಳ್ಳೆ ಆಡಳಿತನ ಕೊಟ್ಟಿದ್ದಾರೆ ಅದೇ ತರ ಮೋದಿ ಸಾಹೇಬ್ರದ ಒಂದು ಮೇಲಿನ ನಂತರ ಸುರಕ್ಷ ಇದ್ದೇ ಇದೆ ಇವೆಲ್ಲವೂ ನಮ್ಗೆ ಪ್ಲಸ್ ಪಾಯಿಂಟ್ ಆಗಿ ಈ ಸರಿ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಈವನ್ ಮೈನಾರ್ಟಿನೂ ಅವ್ರಿಗೂ ಗೊತ್ತಾಗ ಕಾಂಗ್ರೆಸ್ ಕಣ್ಣು ಮೈನಾರಿಟೀಸ್ ಇದಾರೆ ಅವರು ನಮಗೆ ಸಂಪೂರ್ಣ ಬೆಂಬಲ ಕೊಡ್ತಾರೆ ಹಂಗಾಗಿ ಈ ಸರಿ ನಾವು ಒನ್ ಫಿಫ್ಟಿ ಮೆಷಿನ್ ಏನಿದೆ ಅದಕ್ಕೆ ನಾವು ಕ್ರಾಸ್ ಮಾಡ್ತೀವಿ ಒಳ್ಳೇದಾಗ್ಲಿ ಸರ್ ನಿಮ್ಮ ಈ ಚುನಾವಣಾ ಕ್ಯಾಂಪೇನ್ ಅದು ಯಾವ ರೀತಿ ನೀವು ಮಾಡ್ಕೊಂಡು ಹೋಗ್ತಿರೋ ಗೊತ್ತಿಲ್ಲ ನೋಡೋಣ ಯಾರ್ಯಾರ ಟಾರ್ಗೆಟ್ ರೀಚ್ ಆಗುತ್ತೆ ಎಲ್ಲರೂ ಒನ್ ಫಿಫ್ಟಿ ಒನ್ ಥಿರ್ಟಿ ಹೇಳ್ತಾ ಇದ್ದೀರಿ ಎಲ್ಲರದ್ದು ಒಳ್ಳೆ ರೀತಿಯ ಈ ಚುನಾವಣಾ ಪೂರ್ವ ಗಿಮಿಕ್ಗಳು ನಡೀತಾ ಇದೆ ನಿಮ್ಮ ಸಮಾವೇಶಗಳು ನಡೀತಾ ಇದೆ ಕಾಂಗ್ರೆಸ್ಸು ಕೂಡ ಶುರು ಮಾಡ್ಕೊಂಡಿದೆ ಜೆ ಡಿ ಎಸ್ ಕೂಡ ಆಲ್ಮೋಸ್ಟ್ ಎರಡು ಭಾಗಗಳನ್ನು ಕಂಪ್ಲೀಟ್ ಮಾಡಿದೆ ಏನಾಗುತ್ತೆ ಕಾದ್ ನೋಡೋಣ ಸರ್ ಕುತೂಹಲ ನಮಗೂ ಕೂಡ ಇದೆ ಚುನಾವಣೆ ಹತ್ತಿರ ಇದೆ ಒಳ್ಳೇದಾಗಲಿ ನಿಮಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಪವರ್ ಟಿ ಜೊತೆಗೆ ನಿಮ್ಮ ಸಮಯವನ್ನು ಕೊಟ್ಟದಕ್ಕಾಗಿ ಏನೋ ಮಾಜಿ ಸಚಿವರಾಗಿರುವಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ನಮ್ಮ ಜೊತೆಗೆ ಲೈವ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಪಾಟೀಲ್ ರೇ ನಮಸ್ಕಾರ ಪಾಟೀಲ್ ರೀ ಒಂದು ಕಡೆ ಬಿ ಜೆ ಪಿ ಇವತ್ತು ಮೋದಿಯವ್ರನ್ನ ಕರ್ಕೊಂಡು ಬಂದಿದೆ ಇನ್ನೊಂದು ಕಡೆ ಮೈಸೂರು ಭಾಗದಲ್ಲಿ ಅಮಿತ್ ಶಾ ಅವರೇ ರ್ಯಾಲಿ ಆಯಿತು ಅಲ್ಲೆಲ್ಲ ರೋಡ್ ಶೋಗಳು ಮುಗೀತು ಈ ನಡುವೆ ಈಗಾಗಲೇ ಹದಿನೆಂಟಿರೋ ಜಾಗಗಳನ್ನು ಇಪ್ಪತ್ತಾರು ಮೂವತ್ತು ಮಾಡ್ಕೊಳ್ತೀವಿ ಹೇಳಿ ಬಿ ಜೆ ಪಿ ಬಹಳ ವಿಶ್ವಾಸದಿಂದ ಹೇಳ್ತಿದ್ದಾರೆ ಸೊ ಇದಕ್ಕೆ ನಿಮ್ಮ ಕೌಂಟರ್ ಸ್ಟೇಟ್ಮೆಂಟ್ ಏನಿದೆ ಸರ್ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನಿಮ್ಮ ಆಡಿಯೋ ಮ್ಯೂಟ್ ಇದೆ ಅಂತ ಕಾಣುತ್ತೆ ಆಡಿಯೋ ಮ್ಯೂಟ್ ಇದೆ ಅಂತ ಕಾಣುತ್ತೆ ಆಡಿಯೋ ಮ್ಯೂಟ್ ಇರಬೇಕು ಒಂದು ಸಲ ಅನ್ಮ್ಯೂಟ್ ಮಾಡೋಕ್ಕಾಗತ್ತೆ ನೋಡಿ ಸರ್ ಪೊಟ್ಟಾರೆ ಸುರಪುರ ಶಾಸಕರು ರಾಜಗೌಡರು ಹೇಳೋ ಪ್ರಕಾರವಾಗಿ ಬಿ ಜೆ ಪಿ ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಂಡಿದೆ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಸೊ ಈ ಬ ಈ ಬಾರಿ ಕೇವಲ ಲಿಂಗಾಯಿತರು ಅಥವಾ ಬಿ ಜೆ ಪಿಯ ಪಕ್ಕಾ ಮತಗಳನ್ನು ಹೊರತುಪಡಿಸಿದ್ರು ಒಂದಿಷ್ಟು ಹಿಂದುಳಿದ ವರ್ಗದ ಮತಗಳು ಎಸ್ ಸಿ ಎಸ್ ಟಿ ಮೈನಾರಿಟಿ ಮತಗಳು ಕೂಡ ಈ ಸಲ ಬಿ ಜೆ ಪಿ ಬುಟ್ಟಿಗೆ ಆ್ಯಡ್ ಆಗೋ ಸಾಧ್ಯತೆಗಳು ಬಹಳ ಬಹಳ ಹೆಚ್ಚಿದೆ ಜೊತೆಗೆ ಮೋದಿ ಆಗಾಗ್ಗೆ ಆಗಮಿಸ್ತಾ ಇರುವಂಥದ್ದು ಮತ್ತೆ ಇನ್ನು ಹುಬ್ಬಳ್ಳಿಗೆ ಆಗಮಿಸುವಂಥದ್ದು ಇವೆಲ್ಲವನ್ನು ಗಮನಿಸಿದ್ರೆ ಬಿ ಜೆ ಪಿಯ ತಂತ್ರಗಳು ರಣತಂತ್ರಗಳು ಬಹಳ 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 ಬಿಗ್ ಆಗಿದೆ ಇವೆಲ್ಲವನ್ನು ಬಿ ಜೆ ಪಿ ಸಕ್ಸಸ್ ಆಗಿ ಕಂಪ್ ಕಂಟಿನ್ಯೂ ಮಾಡೋಕ್ಕಾಗುತ್ತಾ ಕಂಪ್ಲೀಟ್ ಮಾಡೋದಕ್ಕಾಗುತ್ತಾ ಅಥವಾ ಮೋದಿ ಮೇನಿಯ ಈ ಬಾರಿ ವರ್ಕ್ ಆಗುತ್ತಾ ಅನ್ನೋ ಕುತೂಹಲ ನಮಗೂ ಇದೆ ನಿಮಗೂ ಇದೆ ನೋಡೋಣ ಚುನಾವಣೆ ಬರುತ್ತೆ ಮೋದಿ ಮೇನಿಯ ವರ್ಕ್ ಆಗುತ್ತೆ ಅಲ್ವ ಗೊತ್ತಾಗುತ್ತೆ ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿ ಇದೆ ಸ್ಥಿತಿ ಕಾಂಗ್ರೆಸ್ಸಿಗರು ಏನೇನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಆ ಬಗ್ಗೆ ಕೂಡ ನಮ್ಮ ಚಿತ್ತವನ್ನು ಹರಿಸಬೇಕಾಗಿದೆ